ಭಾರತೀಯ ಪಂಚಾಂಗದ ಪ್ರಕಾರ ಡಿಸೆಂಬರ್ 14ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಜ್ಯೋತಿಷ್ಯ ಲೆಕ್ಕಾಚಾರ ಮತ್ತು ಪಂಚಾಂಗದ ಪ್ರಕಾರ ವರ್ಷದ ಸೂರ್ಯಗ್ರಹಣವು ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಭಾರತದ ಸಮಯದ ಪ್ರಕಾರ ಡಿಸೆಂಬರ್ 14 ಸಂಜೆ 7:30 ಆರಂಭಗೊಂಡು ಡಿಸೆಂಬರ್ 15 ರಾತ್ರಿ 12:23 ಮುಕ್ತಾಯಗೊಳ್ಳಲಿದೆ. ನವೆಂಬರ್ 31ರಂದು ಈ ವರ್ಷದ ಅಂತಿಮ ಚಂದ್ರಗ್ರಹಣ ಸಂಭವಿಸಿತ್ತು. ಈ ಚಂದ್ರಗ್ರಹಣ 15 ದಿನಗಳ ಒಳಗೆ ಸೂರ್ಯಗ್ರಹಣ ಸಂಭವಿಸಿತ್ತು. ಈ ಸೂರ್ಯಗ್ರಹಣವು ಭಾರತ ಸೇರಿದಂತೆ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ, ಇಂಡೋ ಸಾಗರ, ಫಿಲಿಪೈನ್ಸ್ ಮಹಾಸಾಗರ ಪ್ರಾಂತ್ಯಗಳಲ್ಲಿ ಘೋಷಿಸಲಾಗಿದೆ. ವೃಶ್ಚಿಕ ರಾಶಿಯ ಸೂರ್ಯಗ್ರಹಣವು ಸಂಭವಿಸುತ್ತಿರುವುದರಿಂದ ವೃಶ್ಚಿಕ ಜಾತಕ ಹೊಂದಿದಂಥ ಜನರ ಸಮಸ್ಯೆಗಳು ಹೆಚ್ಚಾಗಬಹುದು. ಸೂರ್ಯ ದುರ್ಬಲನಾಗುವ ಕಾರಣ ಗೌರವ ಕಡಿಮೆಯಾಗುತ್ತದೆ. ಈ ಗ್ರಹಣವನ್ನು ನೋಡುವುದರಿಂದ ಸ್ವಲ್ಪ ತೊಂದರೆಯೂ ಕೂಡ ಆಗಬಹುದು ಹಾಗೂ ಕಣ್ಣಿನ ಸಮಸ್ಯೆ ಕೂಡ ಬರಬಹುದು. ಹಾಗಾಗಿ ವಿಷ್ಣುವನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಪೂಜಿಸಬೇಕು. ಗ್ರಹಣದ ಕಾಲದಲ್ಲಿ ನೀರನ್ನು ಕುಡಿಯಬಾರದು, ಆಹಾರವನ್ನು ಸೇವಿಸಬಾರದು. ಗ್ರಹಣ ಮುಗಿದ ನಂತರ ಹಲವರು ಜನರು ಸ್ನಾನ ಮಾಡಿ ವಸ್ತ್ರವನ್ನು ಧರಿಸುತ್ತಾರೆ, ಹಾಗೆ ನೀವು ಕೂಡ ಮಾಡಬೇಕು. ಗ್ರಹಣದ ಸಮಯದಲ್ಲಿ ಸೂರ್ಯನ ಆರಾಧನೆ ಮಾಡಬೇಕು ಮತ್ತು ವಿಶೇಷವಾಗಿ ಗರ್ಭಿಣಿಯರು ಹೊರಗೆ ಬರಬಾರದು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.